ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾನಿವತ್ತು ಹಸಿ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಇದು ಬಹಳ ಸುಲಭವಾಗಿ ಮಾಡಬಹುದು. ಬನ್ನಿ, ಇದನ್ನು ಹೇಗೆ ಮಾಡುವುದು ಮತ್ತು ಬೇಕಾಗಿರುವ ಸಾಮಗ್ರಿಗಳು ಯಾವುವು ಎಂದು ನೋಡೋಣ. ಇದು ಈಸಿಯಾಗಿ ಸಿಂಪಲಾಗಿ ನಾವು ಮಾಡಬಹುದು. ಇಪ್ಪತ್ತೈದು ನಿಂಬೆಹಣ್ಣು ತಗೊಂಡು ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಲ, ಸಾಸಿವೆ, ಜೀರಿಗೆ ಮತ್ತು ನಾಲ್ಕು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಆಮೇಲೆ ಮೆಂತೆ, ಉಪ್ಪು, ಖಾರದ ಪುಡಿ ತೊಗೊಂಡಿದ್ದೀನಿ, ಕಪ್ಪ ಮೆಣಸು, ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಳೆ ಬಿಸಿಯಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇದರಲ್ಲಿ ನಾನು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಆಗುವವರೆಗೂ ಹುರಿದುಕೊಳ್ತೀನಿ. ಆಮೇಲೆ ಜೀರಿಗೆ ಮೆಂತೆ ಹಾಕಿ ಹುರಿದುಕೊಳ್ತೀನಿ. ಮೆಂತೆನೂ ಚೆನ್ನಾಗಿ ಕೆಂಪಗಾಗಬೇಕು. ಆಮೇಲೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮೂರು ಹುರಿದುಕೊಂಡು ಮೂರು ಐಟಮ್ಗಳನ್ನು ಜಾರ್ನಲ್ಲಿ ರುಬ್ಕೊಳ್ತೀನಿ. ಅದನ್ನು ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಾನು ಒಗ್ಗರಣೆ ಹಾಕ್ತೀನಲ್ಲ, ಆ ಒಗ್ಗರಣೆಯಲ್ಲಿ ಪೌಡ್ರ್ ಹಾಕಬೇಕು. ಈ ಮೂರು ಐಟಮ್ಮು ಜಾರಲ್ಲಿ ಹಾಕಿ ರುಬ್ಕೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಒಂದು ಐದು ಆರು ದೊಡ್ಡ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಮಸಾಲೆ ಹಾಕಿ ನಾನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ, ನಾವು ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು. ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗೆ ಆಗ್ತಾ ಇದೆ. ಅದರಲ್ಲಿ ಲವಂಗ ಮತ್ತು ಕಪ್ಪ ಮೆಣಸು ಹಾಕಿದ್ದೀನಿ. ಇದರಲ್ಲಿ ಮಸಾಲೆ ಎಲ್ಲ ಹಾಕಬೇಕು, ಉಪ್ಪು, ಖಾರದ ಪುಡಿ ಮತ್ತು ಮೂರು ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡು ನಾನು ಮಸಾಲೆ ಮಾಡ್ಕೊಂಡಿದ್ದನ್ನ ಅದನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಳ್ಬೇಕು. ನಾನು ಬೆಲ್ಲ ಚೆನ್ನಾಗಿ ಸಣ್ಣಗಾಗಿ ಕುಟ್ಕೊಂಡು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾದಮೇಲೆ ನಾನು ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನಾನು ಬೆಳಗ್ಗೆ ನಿಂಬೆಹಣ್ಣು ಎಲ್ಲ ಮಸಾಲೆ ಎಲ್ಲ ಮಾಡಿದ್ದೆ, ಸಂಜೆ ತಣ್ಣಗಾದಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ತೆಗಿತಾ ಇದ್ದೀನಿ. ಇದು ಒಂದು ಐದರಿಂದ ಆರರಿಂದ ಎಂಟು ತಿಂಗಳವರೆಗೂ ನಾನು ಇಟ್ಕೊಳ್ಬಹುದು. ಇದು ಬಹಳ ಸ್ವೀಟಾಗಿ ಹುಳಿಯಾಗಿ ಉಪ್ಪಿನಕಾಯಿ ಮಾಡುವ ವಿಧಾನ. ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ. ಈ ನನ್ನ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.